ಹಾಯ್, ನಮಸ್ಕಾರ, ಹೇಗಿದ್ದೀರಾ? ಎಲ್ಲ ಮಸ್ತಾಗಿದ್ದೀರಾ? ನಾವು ಇವತ್ತು ನೋಡಿ ಎಲ್ಲಿ ಬಂದಿದ್ದೇವೆ ಅಂದರೆ, ರೇಷ್ಮೆ ಬೆಳೀತಾರಲ್ಲ ಅಲ್ಲಿ ಬಂದಿದ್ದೇವೆ. ನೋಡ್ತಾ ಇದ್ದೀರಾ, ಎಲ್ಲ ರೇಷ್ಮೆ ಗೂಡುಗಳು, ವೆರೈಟಿ ರೇಷ್ಮೆ ಹೆಂಗೆ ಬೆಳೀತಾರಂತ ಇಲ್ಲಿದೆ ಗೂಡಿದು. ಇಲ್ಲಿ ರೇಷ್ಮೆ ಎಲ್ಲ ರೇಷ್ಮೆ ಹುಳುಗಳು ನೋಡ್ತಾ ಇರ್ಬೋದು ನೀವು. ನಿಮಿಷ, ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಕನಕಪುರದಲ್ಲಿದ್ದೇವೆ. ವಿಶೇಷವಾಗಿ ಅಂತ ಹೇಳಿದ್ರೆ ರೇಷ್ಮೆ ಹುಳ ಹೇಗೆ ಸಾಕಾಣಿಕೆ ಮಾಡೋದು, ಅದರದ್ದು ಎಷ್ಟು ದಿನ ವ್ಯಾಲಿಡಿಟಿ ಇರುತ್ತೆ ಹುಳಕ್ಕೆ, ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಬನ್ನಿ, ನಮ್ಮ ಜೊತೆಗಿದ್ದಾರೆ ಶ್ರೀಯುತ ಲಿಂಗರಾಜ್ ಅವರು. ನಮಸ್ತೆ ಸರ್. ಈ ರೇಷ್ಮೆ ಹುಳದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಇದು ರೇಷ್ಮೆ ಹುಳು ಅಂದರೆ ನಮಗೆ ನಾವೇ ಬೇಕಾದ್ರೂ ಮೊಟ್ಟೆ ಮಾಡಿಸಿ ಮರಿ ಮಾಡಿಸ್ಬೋದು. ಓಕೆ. ಅಥವಾ ಅಲ್ಲಲ್ಲೇ ಬ್ರಾಂಚ್ಗಳಿರುತ್ತೆ ಇದಕ್ಕೋಸ್ಕರ, ರೇಷ್ಮೆ ಹುಳುಕೊಳ್ಳೋ ಕೊಡೋದಕ್ಕೋಸ್ಕರ ಅದನ್ನು ಹೋಗಿ ನಾವು ಇಂತಿಷ್ಟು ಮರಿ ಅಂತ ತರಬೇಕು. ಅಂದರೆ 100 ಮೊಟ್ಟೆ ನಮ್ಗೆ ಎಷ್ಟು ಮನೆ ಇರುತ್ತೋ ಅದರ ಅಳತೆಗೆ ನಾವು ತರಬೇಕು. ಎಷ್ಟು ತೋಟ ಇರುತ್ತೋ ಅದರ ಅಳತೆಗೆ ನಾವು ತರಬೇಕು. ಈಗ ಒಂದು 50 ಮೊಟ್ಟೆ ಅಂತ ತಂದರೆ ಸುಮಾರು 50 ಕೆಜಿ ಗೂಡು ಇಳುವರಿ ಬರುತ್ತೆ. ಚೆನ್ನಾಗಿ ಅದು ಫಸಲು ಬಂತು ಅಂದರೆ 50-60 ಕೆಜಿ ಬರುತ್ತೆ. ಓಕೆ. ಇದು ನಿಮಗೆ ಅದು ಬೆಳವಣಿಗೆಗೆ ಸೊಪ್ಪೆಲ್ಲ ಹೇಗೆ? ಸುಮಾರು ಒಂದು ನಮಗೆ ಒಂದು 100 ಕೆಜಿ ಬೇಕು. ಇವಾಗ 100 ಕೆಜಿ ಎಷ್ಟು ನಾವು ಎಕರೆ ತೋಟ ಬೇಕಾಗುತ್ತೆ? 1 ಎಕರೆ ತೋಟ ಬೇಕು. 100 ಕೆಜಿ ಬೆಳಿಬೇಕಂದ್ರೆ ಸುಮಾರು 3/4 ಎಕರೆಯಿಂದ 1 ಎಕರೆ ಬೇಕು. 1 ಎಕರೆ ಇದ್ದರೆ 100 ಕೆಜಿ ಆರಾಮಾಗಿ ಬೆಳಿಬೋದು. 100 ಮೊಟ್ಟೆಗೆ 100 ಕೆಜಿ 100-120 ಕೆಜಿ ಬೆಳಿಬೋದು. ಈಗ ತಂದರೆ ಹುಳನ, ಈಗ ಅದು ಹುಳ ಹಣ್ಣಾಗೋ ಅಷ್ಟರಲ್ಲಿ 17-18 ಡೇಸ್ ಬೇಕು. 17-18 ಡೇಸ್ ಬೇಕು. ಅದು 1 ಜ್ವರ, 2 ಜ್ವರ, 3 ಜ್ವರ, 4 ಜ್ವರ ಅಂತ ಬರುತ್ತೆ. ಫಸ್ಟು 1 ಜ್ವರ ಇರುತ್ತೆ, ಆಮೇಲೆ 2ನೇ ಜ್ವರ ಬರುತ್ತೆ. ಆವಾಗ ಸುಣ್ಣ ಹೊಡಿಬೇಕು, ಸುಣ್ಣ ಅಂತ ಇರುತ್ತೆ, ಅದಕ್ಕೆ ಪೌಡ್ರ್ ಮಾಡಬೇಕು. 3ನೇ ಜ್ವರದಲ್ಲಿ ಪೌಡ್ರ್ ಮಾಡಬೇಕು, ಸುಣ್ಣ ಮಾಡಬೇಕು. 4ನೇ ಜ್ವರದಲ್ಲಿ ಸುಣ್ಣ ಮಾಡಬೇಕು. ಆಮೇಲೆ 4 ಜ್ವರ ಆದಮೇಲೆ ಏನು ಮಾಡೋಂಗಿಲ್ಲ, 7 ಡೇಸ್ ಬರೀ ಸೊಪ್ಪು ಕೊಂಡ್ಕೊಂಡು ಹೋಗ್ಬೇಕು. 7 ಸೊಪ್ಪು. ಓಕೆ. 7 ಸೊಪ್ಪು ಅಂತ ಕೊಟ್ಟರೆ ಆಮೇಲೆ 6 ಸೊಪ್ಪಿಂದ 7 ಸೊಪ್ಪಿಗೆ ಹಣ್ಣಾಗುತ್ತೆ. 6-7 ದಿನದಿಂದ 7 ದಿನದಲ್ಲಿ ಹಣ್ಣಾಗುತ್ತೆ. ಅದನ್ನು ಸೇಮ್ ಈ ಥರ ಚಂದ್ರಿಕೆಗೆ ಬಿಡೋದು. ಓಕೆ. ಇದು ಎಷ್ಟು ದಿನಕ್ಕೆ ಬಿಡ್ತೀರ ಅಲ್ಲಿಂದ? ಈಗ 4 ಜ್ವರ ಆದಮೇಲೆ. 4 ಜ್ವರ ಅಂದರೆ ಎಷ್ಟು ದಿನ ಆಗುತ್ತೆ? 4 ಜ್ವರ ಅಂದರೆ ಸುಮಾರು 10 ಡೇಸ್ ಆಗುತ್ತೆ. ಓಕೆ. 10 ದಿನ ಆಗುತ್ತೆ. 10 ದಿನ ಆಗುತ್ತೆ. 10 ದಿನ ಆದ ನಂತರ ಆಮೇಲೆ 4 ಜ್ವರ ಆಮೇಲೆ 8-10 ದಿನ ಇಲ್ಲಿ 8 ದಿನ ಹುಳ ದೊಡ್ಡದಾಗುತ್ತೆ. ಸೊಪ್ಪು ಹಾಕ್ದಂಗೆ ಸೊಪ್ಪು ಮೇದಂಗೆ ದೊಡ್ಡದಾಗ ಬೆಳೀತಾ ಹೋಗುತ್ತೆ. ಆಮೇಲೆ ಅದು 6 ಸೊಪ್ಪು ಆದಮೇಲೆ ಹಂಗೆ ಈ ಥರ ಕಲ್ಲರ್ ಬರುತ್ತೆ. ಕಲ್ಲರ್ ಬಂದಾಗ ನಾವು ಚಂದ್ರಿಕೆಗೆ ಹಿಂಗೆ ಥರ ಬಿಡ್ತೀವಿ. ಓಕೆ. ಅಂದರೆ ಇದು ಯಾರು ಬೇಕಾದರೂ ಬೆಳೆ ಸಾಕಣೆ ಮಾಡ್ಬೋದು? ಯಾವ ಭೂಮಿಯಲ್ಲಿ ಬೇಕಾದರೂ ಸಾಕಣೆ ಮಾಡ್ಬೋದು. ಭೂಮಿ ನಿರ್ದಿಷ್ಟ ಭೂಮಿ ಅಂತ ಏನು ಇಲ್ಲ. ಯಾವ ಭೂಮಿನಲ್ಲೂ ಸಾಕಣೆ. ಇದಕ್ಕೆ 3 ಕಾಲ ಆಗುತ್ತೆ, ಚಳಿಗಾಲ ಆಗುತ್ತೆ, ಬೇಸಿಗೆಗಾಲ ಆಗುತ್ತೆ. ಏನು ಸಮಸ್ಯೆ? ಸಮಸ್ಯೆ ಇಲ್ಲ. ಮನೆ ಚೆನ್ನಾಗಿ ರೇಷ್ಮೆ ಹುಳು ಕೊಠಡಿ ಚೆನ್ನಾಗಿರ್ಬೇಕು. ಅದು ಸ್ವಲ್ಪ ಸ್ವಚ್ಛತೆ ಬೇರೆ ಹುಳಗಳು ಬರದೆ. ಆಮೇಲೆ ಸುತ್ತ ಔಷಧಿ ಸಿಂಪಡಣೆ ಮಾಡಬೇಕು. ಬ್ಲೀಚಿಂಗ್ ಇದೆಲ್ಲ ಸಿಂಪಡಣೆ ಮಾಡಿ ಸ್ವಲ್ಪ ಸ್ವಚ್ಛವಾಗಿ ಇಟ್ಕೋಬೇಕು ಮನೆ ಸುತ್ತ. ತೋಟದ ಹತ್ರನು ಎಲ್ಲ ಅಕ್ಕಪಕ್ಕ ತೋಟದ ಹತ್ರ ಎಲ್ಲ ಚೆನ್ನಾಗಿ ನೋಡ್ಕೊಬೇಕು. ಸಿಂಪಡಣೆ ಚೆನ್ನಾಗಿ ಇಟ್ಕೊಂಡಿದ್ರೆ ಇದು ಬೆಳೆಯೋದೇನು ತುಂಬಾ ಕಷ್ಟ ಅಲ್ಲ. ರೈತರಿಗೆ ಆದಾಯ ಚೆನ್ನಾಗಿದೆ. ಚೆನ್ನಾಗಿದೆ. ಮತ್ತೆ ಬಹಳ ಜನ ಕೂಡ ಬೇಕಂತ ಇಲ್ಲ. ಏನಿಲ್ಲ, ಗಂಡ ಹೆಂಡತಿ ಇಬ್ರು ಪರಿಶ್ರಮ ಪಟ್ಟರೆ ಸಾಕು. ಪರಿಶ್ರಮ ಪಟ್ಟರೆ 50 ಮೊಟ್ಟೆ ಆರಾಮಾಗಿ 50 ಕೆಜಿ ಬೆಳ್ಕೊಂಡು ಹೋಗ್ಬೋದು. ಅದು ಆಮೇಲೆ ರಿಸ್ಕು ಇಲ್ಲ. ಬೆಳಿಗ್ಗೆ 1 ಟೈಮ್ ಸೊಪ್ಪು ಹಾಕಿದ್ರೆ ಅದೇ ಬೆಳಿಗ್ಗೆನೆ ಸ್ವಲ್ಪ ಜಾಸ್ತಿ ಕುಯ್ಕೊಂಡು ಇಟ್ಕೊಂಡಿದ್ರೆ ಮತ್ತೆ ಸಂಜೆಗೆ 1 ಟೈಮ್ ಹಾಕಿದ್ರೆ ಆಯ್ತು. ನಮ್ಗೆ ಅದು ಒಳಗಡೆ ಒಂದ್ಸಲ ತೋರಿಸ್ತೀರಾ? ಬನ್ನಿ. ಇದು ಈಗ ಹಣ್ಣಿಗೆ ಬಂದಿದೆ. ಇವತ್ತು ಸ್ವಲ್ಪ ಬಿಟ್ಟಿದೀವಿ, ನಾಳೆ ಪೂರಾ ಹಣ್ಣ. ಇದು ಎಷ್ಟು ದಿನ ಆಯ್ತು ಇವಾಗ?
ಈಗ 17 ಡೇಸ್ 17 ದಿನ ಆಯ್ತು. 17 ದಿನ ಆಯ್ತು. ಈ ಸೊಪ್ಪು ಯಾವುದಿದು? ರೇಷ್ಮೆ ಸೊಪ್ಪು. ಬರೀ ರೇಷ್ಮೆ ಸೊಪ್ಪು ಅಂತ ರೇಷ್ಮೆ ಸೊಪ್ಪು ಅಂತ ಇದಕ್ಕೆ ಹೆಸರು. ಓಕೆ. ಹಾಂ ಹಾಂ. ಇದು ಪ್ರತಿನಿತ್ಯ ಎಷ್ಟು ಟೈಮ್ ಹಾಕ್ಬೇಕಾಗುತ್ತೆ ಹುಳುಗಳಿಗೆ? ಕೆಲವರು 3 ಟೈಮ್ ಕೊಡಬೇಕು, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ. ಈಗ ತುಂಬ ಸ್ವಲ್ಪ ಲೇಬರ್ಸ್ ತೊಂದರೆ ಇರೋದ್ರಿಂದ ಏನಾಗ್ತದೆ, ಎರಡೇ ಸೊಪ್ಪು ಕೊಡೋದು ನಾವು. ಬೆಳಿಗ್ಗೆ ಒಂದು ಟೈಮ್ ಕೊಟ್ಟರೆ ಸಂಜೆ ಒಂದು ಟೈಮ್. ಅಕಸ್ಮಾತ್ 3 ಟೈಮ್ ಕೊಟ್ಟರೆ ಏನು ಬೇಗ ಬೆಳೆಯುತ್ತಾ? ಇಲ್ಲ, ಏನಿಲ್ಲ, ಹಾಗೇನಿಲ್ಲ. ಆದ್ರೆ ಟೈಮ್ ಅಷ್ಟೇ ಇರುತ್ತೆ, ಸ್ವಲ್ಪ ಜಾಸ್ತಿ ಬರುತ್ತೆ. ಓಕೆ. ಗೂಡಿನ ತೂಕ ಜಾಸ್ತಿ ಬರುತ್ತೆ, ಗೂಡಿನ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಈ ಹುಳಿಗೆ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಸ್ವಲ್ಪ ದಪ್ಪ ಆಗಿ ದಪ್ಪ ಆದ್ರೆ 3 ಟೈಮ್ ಕೊಟ್ರೆ, ಅಂದ್ರೆ ಬೇಸಿಗೆನಲ್ಲಿ 3 ಟೈಮ್ ಕೊಡೋದು ಒಳ್ಳೇದು. ಓಕೆ. ಯಾಕಂದ್ರೆ ಸೆಕೆ ಜಾಸ್ತಿ ಇರುತ್ತೆ, ತೆಳ್ಳಗೆ ಹಾಕಿದ್ರೆ ಸ್ವಲ್ಪ 3 ಟೈಮ್ ತೆಳುವಾಗ ಹಾಕಿದ್ರೆ ಅದು ನಾರ್ಮಲ್ ಆಗಿರುತ್ತೆ. ಚಳಿಗಾಲದಲ್ಲಿ 2 ಸೊಪ್ಪು ಕೊಟ್ಟರು ತೊಂದರೆ ಇಲ್ಲ, ಆದ್ರೆ ಬಿಗ್ಗೆ ಸ್ವಲ್ಪ ಜಾಸ್ತಿ ಆಗ್ಬೇಕು. ಚಳಿಗಾಲದಲ್ಲಿ ಸುಣ್ಕಟ್ ರೋಗ ಅಂತ ಜಾಸ್ತಿ ಕಾಣಿಸುತ್ತೆ. ಬೇರೆ ರೋಗಗಳು ಹಾಗೆ ಎಲ್ಲ ಏನು ಬೇರೆ ರೋಗ, ಸ್ವಚ್ಛತೆ ಒಂದು ಕಾಪಾಡ್ಕೊಂಡ್ರೆ ಮತ್ತೇನು ತೊಂದರೆ ಇಲ್ಲ, ಚೆನ್ನಾಗಿರ್ಬೇಕು. ಸೊಪ್ಪು ಸ್ವಲ್ಪ ಹಣ್ಣೆಲೆ ಬಂದಿರೋದು ಅದೆಲ್ಲ, ಆಮೇಲೆ ಏಜ್ ಆಗಿರೋ ಸೊಪ್ಪು ಜಾಸ್ತಿ ದಿನದ್ದಾದ್ರೆ ಅದು ತೊಂದರೆ ಬರುತ್ತೆ. ಅದರಿಂದ ಹಾಲು ತೊಂದರೆ ಬರುತ್ತೆ. ನೀಟ್ನೆಸ್ ಮೇಂಟೈನ್ ಮಾಡಿದ್ರೆ ಯಾವ ತೊಂದರೆ ಚೆನ್ನಾಗಿದೆ, ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಇಳುವರಿನೂ ಬರುತ್ತೆ. ಹತ್ತಿದ್ದಾರೆ ಮಸ್ತ್ ನೋಡಿ. ಇದು ಕೈಗೆ ಹಿಡಿದ್ರೆ ಏನು, ಆ ಕೈಗೆ ಏನು ಏನು ಕೈಗೆ ಏನು ಆಗಲ್ಲ, ಸ್ಮೂತ್. ಇದು ಏನು, ಇದರಲ್ಲಿ ಮೂಳೆ ಇಲ್ಲ. ಮೂಳೆ ಇಲ್ಲದೆ ಇರೋ ಪ್ರಾಣಿ ಅಂದ್ರೆ ರೇಷ್ಮೆ ಹುಳು. ರೇಷ್ಮೆ ಹುಳು ಯಾವುದೇ ಪ್ರಾಣಿನಲ್ಲಿ ಮೂಳೆ ಇಲ್ಲದೆ ಇರೋ ಪ್ರಾಣಿ ಅಂದ್ರೆ ರೇಷ್ಮೆ ಹುಳು. ಧನ್ಯವಾದ ನಿಮಗೆ ರೇಷ್ಮೆ ಹುಳದ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.